ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದಿಸಿದಂಥ ಈ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗವನ್ನು ನಾನು ವಾಚನ ಮಾಡ್ತಾ ಈಗ ಮಾರುವೇಷದ ಕೃಷ್ಣ ಕೊರವಂಜಿಯಾಗಿ ಬಂದು ನೀತಿ ಬೋಧೆಯನ್ನು ಮಾಡುತ್ತಾ ಸಕಲ ವೇದ ಉಪನಿಷತ್ತುಗಳ ಸಾರವನ್ನು ತನ್ನ ನೀತಿ ಮಾತಿನಲ್ಲಿ ಹೇಳ್ತಾ ನಿಂದಕ್ಕೆ ನೀನು ಯಾರ್ಯಾರಿಗೆ ಹೇಳಿದ್ದಿ ಕೊರವಂಜಿ ಅನ್ನುವಂಥ ದೂತಿಯ ಪ್ರಶ್ನೆಗೆ ಇಲ್ಲಿ ಪದ್ಯರೂಪದಿಂದ ಹೇಳ್ತಾ ಇದ್ದಾರೆ. ಹಿಂದಕ್ಕೆ ನಾ ಬಾಳ ಮಂದಿ ಹೇಳಿದೆ ನಮ್ಮ, ಹಿಂದಕ್ಕೆ ನಾ ಬಾಳ ಮಂದಿ ಹೇಳಿದೆ ನಮ್ಮ, ಮಂದಿ ಹೇಳಿದೆ ನಮ್ಮ, ಋಷಿಮುನಿ ದೇವತೆಗಳಿಗೆ ಶಕುನ ಹೇಳಿದೆ ನಮ್ಮ, ಋಷಿಮುನಿ ದೇವತೆಗಳಿಗೆ ಶಕುನ ಹೇಳಿದೆ ನಮ್ಮ, ಕೇಳು ಭವಿಷ್ಯವ ನಾ ಹೇಳಿದೆ ನಮ್ಮ, ಜನಕೇನ ಭವಿಷ್ಯವ ಒಡೆದು ಹೇಳುವೆ ನಮ್ಮ. ಒಂದು ಸುಳ್ಳಾಗಿಲ್ಲ, ಒಂದು ಸುಳ್ಳಾಗಿಲ್ಲ, ಸಂದೇಹ ಬಿದಕ್ಕಿಲ್ಲ, ಹಿಂದಕ್ಕ ನಾ ಬಾ ಆ ತಾಯ ಚೀತೆಂದುತೆ. ನೀ ಹಿಂಗೆ ಹೇಳಿದರು ನನಗೆ ತಿಳಿದಿಲ್ಲ ನೋಡುವ ಇದ್ರ ಮಾತಿನ ಅರ್ಥ ಏನಾತ್ವಾ. ಹಂಗಲ್ಲ ಎಷ್ಟೋ ಮಂದಿ ಹೇಳಿದನು ಅಂತಿ, ಅದೆಷ್ಟೋ ಅಂತಂದ್ರೆ ಯಾರ್ಯಾರಿಗೂ ಏನೇನು ಹೇಳಿದಿ ಅದೆಲ್ಲ ನನಗೆ ಬೇಕಲ್ಲ. ಹಾಂ ಹಾಂ ಹಿಂಗಂತೀಯ, ಹೌದು ಕೊರಂಜಿ, ಮತ್ತು ನೀ ಯಾರ್ಯಾರಿಗೆ ಏನೇನು ಹೇಳಿದಿ ಅಂತಲೂ ಗೊತ್ತಾದು. ಹಿಂದಕ್ಕೆ ನಾ ಭಾಳ ಮಂದಿಗೆ ಹೇಳಿದ್ದೀನಿ, ಋಷಿಮುನಿಗಳಿಗೆ ಹೇಳಿದಿನಂತಿ, ಯಾರ್ಯಾರವರು. ಹಿಂಗೆ ಭೂತ ಭವಿಷ್ಯ ವರ್ತಮಾನವ ನಾ ಖ್ಯಾತ ಮಾಡುವೆ ಅಂಚಾಗಮಣಿ, ಮಾತನಾಡಿಸು ಅಂತಃಕರಣದಲ್ಲೆನ್ನ ವಾತು ಬಂದರೆ ಖೇರ್ ಕರಿ, ಯಾವನಲ್ಲಿ ಕರೆಯುತ್ತನ ಕಥನ ಮಾಡು ನನ್ನೇ ನುಡಿವಚನ, ಬಣ್ಣದ ಚಿನಿಕೋಲು ನಿನ್ನ ಕೈಯಲ್ಲಿ ಪಿಡಿ, ದೆನ್ನ ಆಕೆಗೆ ಸಮತಿಯಿಂದ ಚಿತ್ತ ನೀಡಿ, ಸನ್ನದ್ಧರಾಗಿ ದೇವ ಕಾರ್ಯವೆಂದು ಮನವಿಡಿ, ಬೆನ್ನಿಲಿನಿಂದ ಹಾಪರಿಯ ಪಳಲಿ ನೀ ನೋಡ್ರಿ, ಪಾಣಿಪಲ್ಲವ ದಿಚಿನಿ ವೀಣಾ ಕೈಯಲ್ಲಿ ಪಿಡಿದು, ಪ್ರಾಣಾಧನ ಮಣದೊಳಿಟ್ಟು ಕಣ್ಣಂತನು ಪಿಡಿದು, ಕಾಣಿಸಿ ಕೊಡು ನೀನಿರುವ ಕೊರುವಂಜಿ, ಅಡಿಪಿಡಿದು ಜಾಣಿ ನಾ ಶರಣನೆಂದು ನುಡಿ ಮುಕ್ಕುಂದನ ನೆನೆದು. ನೋಡಮ್ಮ, ಭೂತ ಭವಿಷ್ಯ ವರ್ತಮಾನಗಳ ಸುದ್ದಿಯನ್ನು ಎಷ್ಟೋ ಮಂದಿ ದೇವತೆಗಳಿಗೆ ಹೇಳಿದ್ದೀನಿ, ಋಷಿಮುನಿಗಳಿಗೆ ಹೇಳಿದ್ದೀನಿ, ಮಾನವ ದಾನವರಿಗೆ ಹೇಳಿದ್ದೀನಿ, ಮತ್ತು ನಾನು ಶಕುನ ಸಾಮುದ್ರಿಕನೇ ಹೇಳಿದ್ದೀನಿ. ಆ ಕೌಶಲ್ಯಾದೇವಿದರಿಂದ ಶ್ರೀಮನ್ನಾರಾಯಣ ಹುಡ್ತಾನಂತೇಳಿ ನಾನು ಕೌಶಲ್ಯಾದೇವಿಗೆ ರಸಿತು ಮಹಾರಾಜರಿಗೆ ಭವಿಷ್ಯ ಹೇಳಿದ್ದೀನಿ. ಆತ ಕುರಂಜಿ, ಈ ಮಕ್ಕಳು ಹೆಂಗೆ ಹುಡ್ತಾವು ನಿನಗೆ ಗೊತ್ತಿದ್ರೆ ಹೇಳ ನೋಡೋನು. ಹೌದು ತೆ, ನಿನ್ನ ಮಾತು ಕರೆಯದ. ಕುಪತ್ರು ಮಾತೃದೋಷೇಣ ಪಿತೃದೋಷೇಣ ಮೂರ್ಖತಾ, ವಂಶದೋಷೇಣ ದಾರಿದ್ರ್ಯಂ, ಆತ್ಮದೋಷೇಣ ಮೌಢ್ಯದಿ. ಹಿಂಗಂದ್ರೆ ಏನುವ ಕೊರವಂಜಿ ನೋಡು, ಲೋಕದಾಗ ಎಲ್ಲ ಚಲೋ ಮಕ್ಕಳು ಯಾಕೆ ಹುಟ್ಟಂಗಿಲ್ಲ, ಕೆಟ್ಟ ಮಕ್ಕಳು ಯಾಕೆ ಹುಡ್ತಾವು? ಇದಕ್ಕೆ ತಂದೆ ತಾಯಿ ವಂಶಾವಳಿ ಜೀವಾತ್ಮರ ಧರ್ಮಕರ್ಮಗಳೇ ಕಾರಣ ಆಗ್ತಾವೆ ನೋಡುತ್ತೆ. ಏನಂದಿ ಚಲೋ ಕೆಟ್ಟ ಎಲ್ಲ ಅವರು ಅಂತಂದು ನೋಡಮ್ಮ, ತಂದೆ ಪುಣ್ಯ ಇದ್ದರೆ ಬಲಾಢ್ಯ ಮಗ ಹುಡ್ತಾನೆ. ಹಿಂಗೆ ಬಲಾಢ್ಯ ಅಂದ್ರೆ ಅಭಿಮಸೇನ್ ಅಂತಾವ. ಹ್ಞೂ, ಮತ್ತು ತಾಯಿಯ ಪುಣ್ಯ ಇದ್ದರೆ ಕೀರ್ತಿವಂತ ಮಗ ಹುಡ್ತಾನೆ. ಅಂದರೆ ಆ ಭಕ್ತಧ್ರುವ ಭಕ್ತ ಪ್ರಹ್ಲಾದಂಥ ಮಕ್ಕಳು ಹುಡ್ತಾರೆ ಭೂಮಿ ಮೇಲೆ. ಹೌದಮ್ಮ, ಅದೇ ವಂಶದ ಹಿಂದಿನ ಹಿರಿಯರ ಪುಣ್ಯ ಇದ್ದರೆ ದೇವಾಂಶ ಸಂಭೂತನ ಅಂತ ಧರ್ಮದ ಮಗ ಹುಡ್ತಾನೆ ನೋಡಿದ್ರೆ. ಅಂದ್ರೆ ಏನವ ಕುರಂಜಿ, ಆ ಧರ್ಮರಾಜ ಯುಧಿಷ್ಠಿರನಂಥ ಮಗ ಹುಡ್ತಾನಂದು, ಅದಕ್ಕೆ ವಂಶದ ಪುಣ್ಯ ಬೇಕು. ಹೌದು ತೆ, ಅಂದ್ರೆ ಏನವ ಕುರಂಜಿ, ಯುಧಿಷ್ಠಿರಂಥ ಮಕ್ಕಳು ಹುಟ್ಟಬೇಕಾದ್ರೆ ವಂಶದ ಹಿರಿಯರೆಲ್ಲ ಪುಣ್ಯ ಮಾಡಿರ್ಬೇಕಂದಂಗೆ. ಖರೇ ದೂತೆ, ಹಿಂದಿನ ಪಿತೃ ಸಮೂಹವೆಲ್ಲ ಪುಣ್ಯ ಸಂಕಲ್ಪದಿಂದ ಬಾಳಿದ್ರೆ ಮಾತ್ರ ಧರ್ಮರಾಯನಂಥ ಧರ್ಮಂಥ ಮಕ್ಕಳು ಭೂಮಿ ಮೇಲೆ ಹುಡ್ತಾರೆ. ಹ್ಞೂ ಕರೆ ಬೇಡವ, ಅವು ಎಲ್ಲರೂ ಹಿಂದಿನ ಹಿರಿಯರು ಹಿಡ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಪ್ರಾಂತ ವಂಶ ಎಲ್ಲ ಪುಣ್ಯ ಮಾಡಿರ್ಬೇಕಂದಂಗೆ. ಅದು ಯಾವಾಗಲೂ ಎಲ್ಲರೂ ಧರ್ಮವಂತರಾಗಿ ಬಾಳಬೇಕು ದೂತೆ, ಧರ್ಮ ಬಿಡಬಾರ್ದು. ಅದರಂತೆ ಮಕ್ಕಳು ಮೊಮ್ಮಕ್ಕಳ ಸಾಧ್ಯವಾದಷ್ಟು ಸಮಾಜದಲ್ಲಿ ಎಲ್ಲರಿಗೂ ಧರ್ಮವಂತರಾಗಿ ಬಾಳು ಅಂತೇಳಿ ಹಾರೈಸಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು. ಕರೆ ಬಿಡುವ, ಇನ್ನು ಜ್ಞಾನಿಗಳು ಮಹಾತ್ಮರು ಇಂಥ ಮಕ್ಕಳು ಹೆಂಗೆ ಹುಡ್ತಾರವ ಕೊರವಂಜಿ ದೂತೆ? ಆತ್ಮದ ಪುಣ್ಯ ಬೇಕು ನೋಡು, ಆತ್ಮದ ಪುಣ್ಯ ಇದ್ರನ ಮಹಾತ್ಮರಂಥ ಜ್ಞಾನಂತ ನಿಧಿಗಳು ದೇವರಂಥ ಮಕ್ಕಳು ಹುಡ್ತಾರೆ.
ಅಂದ್ರೆ ಆತ್ಮದ ಪುಣ್ಯ ಅಂದರೆ ಜ್ಞಾನವಂತ ಮಕ್ಕಳು ಹುಡ್ತಾರಂದ್ರಿ ಅಂದಂಗೆ ಆಯಿತು ಇದೆಲ್ಲ ಚಲೋ ಮಕ್ಕಳು ಸುದ್ದಿ ಆತು ಬಿಡುವ ಇನ್ಮೇಲೆ ಕೆಟ್ಟ ಕೆಟ್ಟ ಮಕ್ಕಳು ಹುಡ್ತಾವಲ್ಲ ಅವು ಹೆಂಗೆ ಹುಡ್ತಾವು ಅಂದಷ್ಟು ಹೇಳಿ ನೋಡು ನನಗೆ ನೋಡುತ್ತೆ ತಾಯಿಯಲ್ಲಿ ದೋಷವಿದ್ದರೆ ಕುರುಪಿ ಮಗ ಹುಡ್ತಾನೆ ಹಿಂಗೆ ತಂದೆ ದೋಷದಿಂದ ಮೂರ್ಖ ಮಗ ಹುಡ್ತಾನು ಹಿಂಗೆ ಏನುವ ಮುಂದೆ ವಂಶದ ದೋಷವಿದ್ದರೆ ದರಿದ್ರ ಮಗ ಹುಡ್ತಾನೆ ಅದು ಜೀವಾತ್ಮದ ದೋಷದಿಂದ ಮಂದಮತಿ ಮಗ ಹುಡ್ತಾನೆ ಅಂದರೆ ಹುತ್ತರತೆ ಇರ್ತಾನೆ ನೋಡುವಂಥ ಕೆಟ್ಟ ಮಗಳು ತೊಗೊಂಡು ಏನು ಮಾಡೋದು ಕುರಂಜಿ ಹಾಗಲ್ಲದೂತಿ ಅವರವರ ಪ್ರಾರಭಕ್ತ ಅನುಗುಣವಾಗಿ ಭೋಗ ಬರ್ತೈತಿ ಅದನ್ನು ಭೋಗ ಭೋಗಿಸದೆ ವಿಧಿಯಿಲ್ಲ ಏನೇನು ಬರ್ತೈತೆ ನೋಡುವ ಜೀವನದಾಗ ಅದನ್ನೆಲ್ಲ ನಾವು ಊಟ ಮಾಡಲಿಕ್ಕೆ ಬೇಕು ಯಾಕೆ ಹಿಂದಿನ ಪುಣ್ಯ ಹಿಂದುಂಡಬೇಕು ಹಿಂದಿನ ಪುಣ್ಯ ಮುಂದುಂಡಬೇಕು ಹಿಂದೆ ಮಾಡಿದ ಪಾಪ ಈಗ ಉಣಬೇಕು ಈಗ ಮಾಡಿದ ಪಾಪ ಮುಂದುಣಬೇಕು ಅದು ವಿಧಿ ನಿಯಮ ಐತಿ ಜೊತೆ ಬೇರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಮತ್ತೊಬ್ಬರಿಗೆ ಏನು ಅನ್ನಕ್ಕೂ ಬರೋದಿಲ್ಲ ಅಲ್ಲಿ ನೀವು ಒಳ್ಳೆ ಹೇಳ್ತಿ ಬಿಡು ಮನೆಗೆ ಚಂದಂಗೆ ಮಕ್ಕಳಿದ್ರೆ ಚಂದ ತಂದು ಮಕ್ಕಳಂತೂ ಬೇಕೇ ಬೇಕಾವ್ರು ಹೆಂಗೆ ಇದ್ರು ಮತ್ತು ಮನೆಗೆ ಸುಣ್ಣಾಬಣ್ಣ ಬಿಡ್ಕೊಂಡು ಚಂದಂಗೆ ಮಾಡಿದ್ರೆ ಮನೆಗೆ ಚಂದ ಆಗೋರೇನು ಅಲ್ಲ ದೊಡ್ಡ ಮನೆ ಮಾಡಿ ಸುಣ್ಣಾಬಣ್ಣ ಬಿಡ್ಕೊಂಡು ಒಬ್ಬಕ್ಕಿನ ಗುಂಗೀತೆ ಕುಂಡ್ಬೇಕಂತ ಮಾಡಿದ್ದೇನೆ ಮತ್ತು ಏನು ಮಾಡ್ಬೇಕಂತಂದು ಹಾಗಾದ್ರೆ ಮಕ್ಕಳಿದ್ರೆ ಮನೆ ಚಂದ ಅದು ಹೆಂಗೆ ವಾ ಕೊರವಂಜಿ ಮಕ್ಕಳಿದ್ರೆ ಮನೆ ಚಂದ ಹಿಂಗೆ ನೋಡಮ್ಮ ಮಕ್ಕಳಿದ್ದರೆ ಮನೆ ಚಂದ ಮಕ್ಕಳಿಂದಲೇ ಭಾಗ್ಯ ಮಕ್ಕಳಿಂದಲೇ ಇಹಲೋಕ ಮಕ್ಕಳಿಂದಲೇ ಪರಲೋಕ ಮಕ್ಕಳಿಂದಲೇ ಹಬ್ಬ ಹುಣ್ಣಿಮೆ ಮತ್ತು ಏನು ಅಂದ ಚಂದ ಇದ್ರೆ ಮಕ್ಕಳಿದ್ರೆ ಎಲ್ಲ ಚಂದ ನೋಡುತ್ತೆ ಮನ್ಯಾಗ ಮಕ್ಕಳಿದ್ರೆ ರತ್ತಿದ್ದಂಗೆ ಅದು ಹೆಂಗೆ ವಾ ನೋಡು ಗಗನ ಹೇ ರವಿರತ್ನಂ ಗೃಹರತ್ನಂಚ ಬಾಲಕ ಸೇನೇಶ್ವಚ ಸ್ತ್ರೀರತ್ನಂ ಸವಾರತ್ನಂ ಹಿ ಪಂಡಿತ ಅಂತ ಶ್ರುತಿ ಅದು ಅಂದೇನು ಕುರಂದಿ ನಂಗೆ ತಿಳಿಯಲಿಲ್ಲ ಗಗನ ಹಿ ರವಿರತ್ನಂ ಅಂತಂದ್ರೆ ಗಗನ ಅಂದ್ರೆ ಆಕಾಶಕ್ಕೆ ಸೂರ್ಯ ಇದ್ರ ರತ್ನ ಹಾಗೆ ಗೃಹರತ್ನಂ ಬಾಲಕ ಅಂತಂದ್ರೆ ನೋಡು ಮನ್ಯಾಗ ಮಗ ಇದ್ರಣ ರತ್ನ ಮುಂದೆ ಸೇನೇಶ್ಚ ಸ್ತ್ರೀರತ್ನ ಅಂದ್ರೆ ಮಲಗುವ ಮನೆಯೊಳಗೆ ಹೆಂಡತಿ ಇದ್ರನ ಸದ್ಗರಣಿ ಇದ್ರನ ರತ್ನ ಹಂಗೆ ನೋಡುವ ಸಭಾದಾಗ ಪಂಡಿತ ಇದ್ರೆ ರತ್ನ ಅದಕ್ಕೆ ಮಕ್ಕಳಿದ್ರೆ ಅವರೊಂದು ರತ್ನ ಇದ್ದಂಗೆ ಹಿಂಗೆ ಅಂದೆ ಕೊರವಂಜಿ ಹೌದು ಬಿಡುವ ಕೊರವಂಜಿ ಗಂಡಿರಲಿ ಹೆಣ್ಣಿರಲಿ ಮಗ ಮನೆಯಾಗಿದ್ರೆ ಒಂದು ಮಗು ಇರಬೇಕಂತ ಹೇಳ್ತಿ ಅದು ಮನೆ ಸ್ವರ್ಗ ಆದಂಗೆ ಆಕತಿ ನಿನ್ನ ಮಾತು ಕರೆ ಐತಿ ಮತ್ತ್ಯಾಕೆ ಆದ್ರೆ ಅಂತ ರಗ ಹೇಳ್ತಿ ಅಕಸ್ಮಾತ್ ನಮ್ಮ ಮಕ್ಕಳಾಗದಿದ್ದರೆ ಹೆಂಗವಾ ತೂತೆ ಸಂಪ್ರದಾಯವಾದಿಗಳು ತಂದೆ ಉತ್ತರಾಧಿಕಾರಿಗಳನ್ನು ಮಾಡಲಿಕ್ಕೆ ಮಕ್ಕಳಿಲ್ದಾಗ ದತ್ತಕ ಮಗಳಿಂದ ಮಾಡಿಸುವಂಥ ಪರಿಪಾಠ ಐತಿ ಹೀಗೆ ಬೇಕಾದವರು ಮಕ್ಕಳನ್ನು ದತ್ತಕ್ಕೂ ಪಡಿಬಹುದು ಮಕ್ಕಳು ಬೇಕೊಟ್ಟೆ ಅಲ್ಲ ಕೊರಜಿ ನೀವು ಒಳ್ಳೆ ಹೇಳ್ತಿ ಅಲ್ವಾ ಹಿಡ್ಕೊಂಡು ಬಂದು ನಾಯಿ ಅಂದರೆ ಬ್ಯಾಟಿ ಹಿಡಿದಿತ್ತು ಹಂಗೆ ದತ್ತಕ ಮಕ್ಕಳೇನು ಅವರು ಮಕ್ಕಳಾಗ್ತಾರೆ ನಮಗೆ ನೋಡುತ್ತೆ ಹಾಗಲ್ಲ ಹೇಳ್ತೇನೆ ಕೇಳು ಹೇಳುವ ದಾನವತ ಬಲವತ ಪಿತೃಪುಣ್ಯೇನ ಯಶವತ ಕೀರ್ತಿವತ ಮಾತ್ರ ಪುಣ್ಯೇನ ದಾನವತ ದಯಾವತ ವಂಶಪುಣ್ಯೇನ ಜ್ಞಾನವತ ಯಶಾವತ ಆತ್ಮಪುಣ್ಯೇನ ಅಂತ ಶ್ರುತಿ ಅದು ಅಂದ್ರೇನುವ ತಂದೆಯ ಪುಣ್ಯದಿಂದ ಬಲಾಢ್ಯ ಮಗ ತಾಯಿಯ ಪುಣ್ಯದಿಂದ ಕೀರ್ತಿವಂತ ಮಗ ವಂಶದ ಪುಣ್ಯದಿಂದ ದಯಾ ದಾನವಂತ ಮಕ್ಕಳು ಆತ್ಮಪುಣ್ಯದಿಂದ ಜ್ಞಾನವಂತ ಮಕ್ಕಳು ಹುಡ್ತಾರಂತದ್ದು ಹಾಗೆ ಸದ್ಗುಣಿಯನ್ನೇ ಆರಿಸಿ ದತ್ತಕ್ಕೆ ತೆಗೆದುಕೊಂಡು ಬಿಡೋದು ಆ ಮಗುವಿಗೆ ಒಳ್ಳೆಯ ಸಂಸ್ಕಾರ ಕೊಡೋದು ಅವನನ್ನು ಗುಣವಂತನಾಗಿ ಮಾಡಿದ್ರು ಅವನೇ ಸುಪುತ್ರ ಆಗ್ತಾನೆ ಆತನ ಲೋಕಮಾನ್ಯ ಆಗ್ತಾನೆ ತೀತಿಳಿದ್ರೆ ಆತ ಬಿಡುವ ಇಷ್ಟೆಲ್ಲ ಮಕ್ಕಳ ಮಾತು ಹೇಳಿದಿ ಮತ್ತು ಯಾರ್ಯಾರು ಏನೇ ಹೇಳಿದೆ ಕೊರಂಜಿ ನೀನು ನೋಡಿದ್ರೆ ಆ ಅನಸೂಯಾದೇವಿಗೆ ಅತ್ರಿ ಮಹರ್ಷಿಗಳು ಪತಿಯಾಗ್ತಾರಂತ ಹೇಳಿದವಳು ನಾನು ಹಿಂಗೆ ನೋಡುವ ಅಂಥ ಶ್ರೇಷ್ಠ ಋಷಿಮುನಿಗಳಿಗೆ ಹೇಳಿದ್ದೀನಿ ಋಷಿ ದಂಪತಿಗಳಷ್ಟೇ ಅಲ್ಲ ಜನಕ ಮಹಾರಾಜನ ಪುತ್ರಿ ಸೀತಾದೇವಿಗೆ ಶ್ರೀರಾಮಚಂದ್ರನೇ ಪತಿಯಾಗ್ತಾನಂತ ಹೇಳಿದಕ್ಕೂ ನಾನು ಹಿಂಗಂದು ಆ ಸೀತಾದೇವಿಗೆ ಶ್ರೀರಾಮಚಂದ್ರ ಪತಿಯಾಗ್ತಾನಂತ ಹೇಳಿದಕ್ಕೂ ನೀನು ಮತ್ತೆ ಹೇಳಿದ್ವ ಆ ದ್ರೌಪದಾದೇವಿಗೆ ಪಂಚಪಾಂಡವರು ಪತಿಯಂದರಾಗ್ತಾರಂತ ಹೇಳಿದಕ್ಕೂ ನಾನು ಆತು ಬಿಡುವ ಮತ್ತೆ ಏನು ಹೇಳಿದ ಕೊರಂಜಿ ಆ ರುಕ್ಮಿಣಿ ದೇವಿಗೆ ಶ್ರೀಕೃಷ್ಣ ಪರಮಾತ್ಮನೇ ಪತಿಯಾಗ್ತಾನಂತ ಹೇಳಿದಕ್ಕೂ ನಾನು ಕೊರಂಜಿನಿಗೇನು ಬರೀ ಮದುವೆ ಸುದ್ದಿ ಅಟ್ಟ ಗೊತ್ತದನು ಹೊಟ್ಟಿನ ಅಕ್ಕಿ ಕಾಳು ಒಯ್ದು ಹುಗ್ಗಿ ಹೊಳಗಿ ಊಟ ಮಾಡೋದು ಎದ್ದು ಬಿಡೋದು
ಏಯ್ ಏನು ಮಾತಾಡ್ತಿರ್ತೇನು ಅಷ್ಟಲ್ಲ ಮತ್ತು ಬರೀ ಎಲ್ಲ ಮದುವೆ ಸುದ್ದಿನ ಹೇಳ್ತಿಲ್ಲ ಅದಿರ್ಲವಾ ನೀನು ಅವರಿಗೆ ಮದುವೆ ಆದಮೇಲೆ ಹೇಳಿದ್ಯೋ ನಮ್ಮ ಹೆಂಗೆ ಏನಂತೆ ನೀನು ಮದುವೆ ಆದಮೇಲೆ ಹೇಳ್ತಾರು ಮದುವೆ ಪೂರ್ವದಲ್ಲಿಯೇ ಇಂಥವ್ರು ಇಂಥವ್ರು ಮದುವೆ ಆಗ್ತಾರೆ ಅಂತ ತಿಳ್ಕೊಂಡು ಭವಿಷ್ಯ ನೋಡಿದ್ದೆ ನಾನು ತೀತಿಲೋ ಮದುವೆ ಸುದ್ದಿ ಬಿಟ್ಟರೆ ಮತ್ತೆ ಬೇರೆ ಏನು ಗೊತ್ತಿಲ್ಲ ನಿನಗೆ ನೋಡುತ್ತೆ ನನಗೆ ತ್ರಿಕಾಲ ಜ್ಞಾನ ಇರೋದರಿಂದ ಈ ಕಲಿಯುಗದೊಳಗೆ ಕಲಿಯುಗದೊಳಗೆ ಏನಾಯಿತು ಕರೆ ಹೋಗಿ ಸುಳ್ಳ ಸುಳ್ಳು ಹೋಗಿ ಕರೆ ಕೊನೆಗೆ ಸತ್ಯಕ್ಕೆ ಜಯ ಆಗುತ್ತೆ ಅಂತ ಹೇಳಿದೆ ಕ್ಯೂ ನಾನು ಈ ಕಲಿಯುಗದಾಗ ಏನಾಯಿತು ಕೊರೋಂಜಿ ಮತ್ತೇನು ಕರೆ ಹೋಗಿ ಸುಳ್ಳ ಸುಳ್ಳು ಕರೆ ಅಂದರೆ ಹೆಂಗವ ಎಲ್ಲೂ ಶಾಂತಿನೇ ಇಲ್ಲದೂತೆ ಎಲ್ಲಿ ನೋಡಿದಲ್ಲಿ ಭ್ರಷ್ಟಾಚಾರ ಸಂತೆಪೇಟೆಗಳಲ್ಲಿಯೂ ಕೂಡ ಸಂಸತ್ತಿನಲ್ಲಿದು ಬಲು ಜೋರ ಇದು ಎಂದರೆ ನಮ್ಮ ಸಂಸ್ಕೃತಿ ಪರಿಪರಿ ಶಾಲೆ ಕಾಲೇಜುಗಳಲ್ಲಿ ಭ್ರಷ್ಟ ಅಧಿಕಾರಿ ನೌಕರರಲ್ಲಿ ತುಂಬಿದ ಸ್ವಾರ್ಥದ ದಾಹಗಳಲ್ಲಿ ಭಾವಿ ನಾಗರಿಕ ಸ್ಮಶಾನವಿಲ್ಲಿ ಕೋರ್ಟ್ ಕಚೇರಿ ವ್ಯವಹಾರಗಳು ವ್ಯಾಪಾರಿಯ ಬಹು ವಿಚಾರಗಳು ಭ್ರಷ್ಟಾಚಾರದ ಮೇರೆಯ ಕಂಡು ನ್ಯಾಯದೇವತೆ ಮೌನವೆಂದು ಸರ್ಕಾರಿ ನಿಷೇಧ ಆಸ್ಪತ್ರೆಗಳು ರೋಗಿ ದೇವರೆನ್ನದ ವೈದ್ಯರುಗಳು ಕರ್ತವ್ಯ ಮರೆತ ಸಿಬ್ಬಂದಿಗಳು ನಡುವೆ ನೆರಳುವ ಬಡರೋಗಿಗಳು ಪ್ರಜಾಪ್ರಭುತ್ವದ ಹೆಸರಲ್ಲಿಂದು ಭ್ರಷ್ಟಾಚಾರಿಗಳ ಆಳ್ವಿಕೆ ಬಂದು ಅರಿತು ಆಯ್ದ ತಪ್ಪಿಗೆಂದು ಮೌನವಾಗಿರು ಪ್ರಜೆಗಳನ್ನುಂಡು ಇದಲ್ಲದ ಮಣಕಂಜಿ ನಡೆಯದ ಮಠಾಧಿಪತಿಗಳು ಮಣಪ್ರತಿಷ್ಠೆಯ ಬೆನ್ನತ್ತಿದ ಪೂಜ್ಯರು ಇವರೂ ಭ್ರಷ್ಟಾಚಾರದ ಸಿಳುವಲ್ಲಿ ಇರುವುದು ಕಂಡು ಕಂಡೂ ಕಾಣದಂತೆ ಆಗೇನೆಂದಂತೆ ನನ್ನ ನೆಲದಲ್ಲಿ ನಾನು ಈ ಕಲಿಯುಗದ ಬಗ್ಗೆ ಹೇಳಿ ಭವಿಷ್ಯದಲ್ಲಿ ಈಗೆಲ್ಲ ಹಂಗೆ ನಡ ನೋಡುತ್ತೆ ಈ ಲೋಕದಾಗ ಒಬ್ಬರಿಗೂ ಶಾಂತಿ ಇಲ್ಲ ಒಬ್ಬರಿಗೂ ಸಮಾಧಾನ ಇಲ್ಲ ಒಂಥರ ರಾಕ್ಷಸಿ ವರ್ತಿ ನಡತಿ ಇಂಥ ಇದನ್ನು ಮುಂದಾಗೋದನ್ನು ಕೂಡ ಹೇಳಿದಕ್ಕೆ ನಾನು ಈಗ ಆದ್ರೂ ತೀತಲ್ಲ ಭೂತ ಭೂತ ಭವಿಷ್ಯತ್ ವರ್ತಮಾನಗಳ ಸಂಗತಿಗಳನ್ನು ಹೇಳಿಕೋತ ಬಂದಿದ್ದೀನಿ ತೀತಲು ಈಗಾದರೂ ಕರೆ ಬಿಡುವಾಕೋರಂಜಿ ನಿನ್ನ ಮಾತು ಎಲ್ಲ ಕಡೆನೇ ಸುಳ್ಳಿನ ಸಾಮ್ರಾಜ್ಯನೇ ತುಂಬೈತಿ ಕರೆ ಮಾತಾಡೋರಿಗೆ ಕಾಲಿಲ್ಲ ನಮ್ಮವ ಏನು ಮಾಡೋದು ನಾವು ಹೊತ್ತು ಬಂದಂಗೆ ಹೋಗ್ಬೇಕಾಗೈತಿ ಇರಲಿ ಮತ್ತು ಈಗ ಇಂಥದ್ರಾಗ ನಿಮ್ಮಂಥವ್ರು ಬಂದು ಹೆಚ್ಚು ಹೇಳತ್ತಿರಲ್ಲ ಅದು ನಮಗೆ ಎಷ್ಟೋ ಇದಾಗೈತಿ ಸಂತೋಷ ಆಗೈತಿ ಇನ್ನು ಸುಳ್ಳ ಎಷ್ಟೇ ವಿಜೃಂಭಿಸಿದ್ರು ಕೂಡ ಅದು ಸ್ಥಿರವಾಗಿ ನಿಲ್ಲುವುದಿಲ್ಲ ಯಾಕಂದ್ರೆ ಸತ್ಯಮೇವ ಜಯತೆ ಅಂತ ಹೇಳ್ತಾರೆ ಅಂದ್ರೆ ಏನು ಕುರಂಜಿ ಸತ್ಯಕ್ಕೆ ಸೋಲಂತ ಕಂಡರೂ ಕೂಡ ಕೊನೆಗೆ ಸತ್ಯನ ಜಯ ಆಗ್ತದೆ ಸತ್ಯಕ್ಕನ ಜಯ ಆಗ್ತೈತಿ ಅದಕ್ಕಾಗಿ ಯಾವಾಗಲೂ ಸತ್ಯವಂತರಾಗಿ ಬಾಳಬೇಕು ಸತ್ಯವಂತರ ಸಂಘದೊಳಗಿರಬೇಕು ಸತ್ಯವಂಕರ ಸಂಘದೊಳಗಿದ್ದರೆ ತೀರ್ಥಕ್ಷೇತ್ರ ಕಡೆ ಮಾಡಿಕೊಡುವಂಥ ಇದು ಬೇಕಾಗಿಲ್ಲ ಯಾವಾಗಲೂ ಒಳ್ಳೆಯವರಾಗಿ ಸಜ್ಜನರಾಗಿ ಸತ್ಯವಂತರು ಕೂಡ ಇರಬೇಕು ನೋಡಿದೂತೆ ತೀತರು ನಾ ಹೇಳಿದ ಮಾತಾ ತೀತು ಬಿಡುವ ಮುಂದೆ 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 ಹೇಳ್ತಾನೆ ಕೇಳು.